ಅಧಿಕಾರಿ, ಅದು ದಲಿತ ಸಮುದಾಯಕ್ಕೆ ಸೇರಿದಂತ ಅಧಿಕಾರಿ ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ರಾಜ್ಯದಲ್ಲಿ ಅವಕಾಶ ಏನು ಅನ್ನೋದು ಹೇಗೆ ಸರ್? ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರು ವೈಲೇಟ್ ಮಾಡಿದ್ದಾರೆ ಅವ್ರ ಮೇಲೆ ಸರ್ಕಾರನೇ ಕ್ರಮ ತಗೊಳ್ಬೇಕು. ಅಧಿಕಾರಿಗಳು, ಈಗ ರೇಣುಕಾಚಾರ್ಯ ಅವರ ಪ್ರಕರಣ ಬಂತು. ರೇಣುಕಾಚಾರ್ಯ ಅವರ ಬ್ರದರ್ ಕೂಡ ಸರ್ಟಿಫಿಕೇಟ್ ತೊಗೊಂಡಿರೋದು ನನ್ನ ಹತ್ರನೇ ಇದೆ, ಅದು ಆ ಬೋಗಸ್ ಸರ್ಟಿಫಿಕೇಟ್ ಕೂಡ ರೇಣುಕಾಚಾರ್ಯ ಅವರು ತೊಗೊಂಡಿರೋದು ಬೋಗಸ್ ಸರ್ಟಿಫಿಕೇಟ್ ತೊಗೊಂಡಿದೆ. ಮತ್ತು ರೇಣುಕಾಚಾರ್ಯ ಮಗಳು ಕೂಡ ತೊಗೊಂಡಿದ್ದಾರೆ ಅವರು. ಸೊ ಹಾಗಾಗಿ ಕ್ಯಾಸ್ಟ್ ಸರ್ಟಿಫಿಕೇಟು ಏನು ಬೋಗಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನು ತೊಗೊಂಡಿದ್ದಾರೆ ಅವ್ರ ಮೇಲೆ ಉಗ್ರವಾದಂಥ ಕ್ರಮ ತೊಗೊಳ್ಬೇಕು. ಮತ್ತು ಅವರೊಬ್ಬರೇ ಅಲ್ಲ, ಭಾಳಷ್ಟು ಜನರು ಇದರಲ್ಲಿ ಭಾಗಿಯಾಗಿದ್ದಾರೆ. ಬಡವ್ರಿಗೆ ತಲುಪಬೇಕಾದಂಥ ಒಂದು ಜಾತಿ ಪ್ರಮಾಣ ಪತ್ರ, ಇದನ್ನು ದುರುಪಯೋಗ ಪಡಿಸ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ, ಅದಕ್ಕೆ ಕಾನೂನು ಇದೆ, ಕಾನೂನು ಪ್ರಕಾರ ಕ್ರಮ ತೊಗೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ದಕ್ಷಿಣ ಪದವೀಧರ ಕ್ಷೇತ್ರದ ಈಗಾಗಲೇ ನಮ್ಮ ಪಕ್ಷದ ಅಭ್ಯರ್ಥಿಗಳ ಅಂತ ಮಧುಮಾದೇಗೌಡರು ಅವರ ಒಂದು ನೆಟ್ವರ್ಕ್ ಏನಿದೆ ಅದರಲ್ಲಿ ಭಾಳ ಆಳವಾಗಿ ಅವರು ಕಡೆಯವರು ಎಲ್ಲ ಕಡೆಯೂ ಕೂಡ ಪ್ರಚಾರ ಮಾಡ್ತಿದ್ದಾರೆ. ಮತ್ತು ಪಕ್ಷನೂ ಕೂಡ ನೇರವಾಗಿ ನಾವೆಲ್ಲರೂ ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಎರಡು ಸುತ್ತಿನ ಸಭೆ ಕರೆದು ನಮಗೆಲ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ನಮ್ಮ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಏನು ನಮ್ಮ ಡಿಗ್ರಿ ಪಡೆದಂಥ ಗ್ರ್ಯಾಜುಯೇಟ್ಸ್ ಇದ್ದಾರೆ ಅವ್ರನ್ನ ಸಂಪರ್ಕ ಮಾಡಿ ಮನವೊಲಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲೋದಕ್ಕೆ ಎಲ್ಲರೂ ಕೂಡ ಶ್ರಮ ವಹಿಸಿ ಕೆಲಸ ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖರಾಗಿದ್ದೀವಿ.